हेलो फ्रेंड्स, वेलकम बैक टू माय चैनल। नान निम चांदिनी प्रसन्ना। नान इवत्तु निमगे नन मगुगे अंदरे ईग अवळिगे 9 मंथ्स हेगे रागी सरियन्नु माड्तिन्नस्तिनि, हेल्दियाद रागी सरियन्नु हेगे माडोदु अन्नोदन्न निम जोतेनू शेर माड्ता इदीनि। इदु नन्न अज्जि नम्म अम्म ನಮಗೆಲ್ಲ ಮಾಡಿ ತಿನ್ನಿಸಿರೋದನ್ನೇ ಅವರು ಹೇಳ್ಕೊಟ್ಟಿರೋ ಪ್ರೊಸೆಸ್ಸಲ್ಲೇ ಮಾಡಿರುವಂಥದ್ದು, ಆರೋಗ್ಯಕರವಾದದ್ದು, ಯಾವುದೇ ಮಕ್ಕಳಿಗೂ ಅಡ್ಜಸ್ಟ್ ಆಗುವಂಥದ್ದೇ ಇದು। ಬನ್ನಿ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ। ಮೊದಲಿಂದನೂ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿಮಗಾಗಿ, ಹೇಗೆ ರಾಗಿಯನ್ನು ಒಣಗಾಕೋದು, ಇದು ಮಾಡೋದು, ಅದೆಲ್ಲ। ರಾಗಿ ಮತ್ತು ತುಂಬ ಥರದ ಕಾಳುಗಳು, ನಿಮ್ಗೆ ಯಾವ್ಯಾವ ಕಾಳುಗಳು ಅವೈಲೇಬಲ್ ಇದೆ ಎಲ್ಲ ತಗೊಳ್ಳಿ ನೋಡಿ। ನಾನು ಹುರುಳಿಕಾಳು ಮತ್ತು ಬಟಾಣಿ, ಗೋಧಿ, ಕಡಲೆಕಾಳು, ಹೆಸರುಕಾಳು, ಸ್ವಲ್ಪ ಮೆಂತ್ಯೆ ಎಲ್ಲವನ್ನು, ಮೆಂತ್ಯೆ ಸ್ವಲ್ಪ 2 ಸ್ಪೂನಷ್ಟು ತೊಗೊಂಡ್ರೆ ಸಾಕಾಗುತ್ತೆ, ರಾಗಿ 1 ಸೇರಷ್ಟು ತೊಗೊಂಡ್ರೆ, ಇದೆಲ್ಲ ಸೇರಿ 1.5 ಸೇರಾದರೆ ಸಾಕು, ಹಾಕಿ ತೊಗೋಬೇಕು। ಅವೆಲ್ಲವನ್ನು ಒಂದು ನೈಟ್ ನೆನೆಸಿ ಆಮೇಲೆ ಮೊಳಕೆ ಕಟ್ಟಿರೋದು, ಇದು ಮೊಳಕೆ ಕಟ್ಟಿರುವಂಥ ರಾಗಿ, ಹೀಗೆ ಮೊಳಕೆ ಬಂದಿದೆ ನೋಡಿ। ಅದನ್ನು ಬಿಸಿಲಲ್ಲಿ ಒಣಗಾಗ್ತಾ ಇದ್ದೆ, ಹಾಗೆ ಇದನ್ನೇನು ವಿಡಿಯೋ ಮಾಡಬಾರ್ದು ಅಂದ್ಕೊಂಡಿದ್ದೆ, ಇರಲಿ ನೋಡುವ, ಎಲ್ಲ ಯಾರಿಗಾದರೂ ನನ್ನಂಥ ಚಿಕ್ಕ ಮಕ್ಕಳು ಇದ್ದವ್ರಿಗೆ ಹೇಗೆ ಹೆಲ್ದಿಯಾಗಿ ರಾಗಿ ಸರಿ ಮಾಡೋದು ಅನ್ನೋದು ಗೊತ್ತಾಗ್ತೇ ಇರೋದಿಲ್ವಲ್ಲ, ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರಿಂದ ಇದನ್ನು ಮಾಡ್ತಾ ಇದ್ದೀನಿ। ಹೀಗೆ ಧೂಳು ಬೀಳುತ್ತೆ ಅಂದ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಬಟ್ಟೆಯನ್ನು ಹಾಕಿಸ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು। ನೆರಳಲ್ಲಾದರೂ ಒಣಗಿಸ್ಕೋಬೋದು, ಬಿಸಿಲಾದರೆ ಬೇಗ ಇದಾಗುತ್ತೆ, ಒಂದು ದಿನದಲ್ಲಾದರೆ ಒಣಗೋಗುತ್ತೆ। ಆದರೆ ನೆಂದಿರೋ ಕಾಳಾದ್ರಿಂದ ನೆರಳಲ್ಲಿ ಜಾಸ್ತಿ ಅಂದರೆ ಸ್ಮೆಲ್ ಬಂದ್ಬಿಡುತ್ತೆ ಅಂತ ಬಿಸಿಲಲ್ಲಿ ಹಾಕಿರೋದು। ಬಿಸಿಲಲ್ಲಿ ಒಣಗಿ ಆದಮೇಲೆ ನೋಡಿ ಹೀಗಾಗಿದ್ದಾವೆ, ಇವನ್ನ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಕಾಳುಗಳನ್ನ, ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಹುರ್ಕೋಬೇಕು ನೋಡಿ। ಹುರ್ಕೊಂಡಿದ್ದಾಗಿದೆ, ಇವಾಗ ತೋರಿಸ್ತಾ ಇದ್ದೀನಿ। ಹೀಗಾಗಿದ್ದಾವೆ, ಅದು ಕಪ್ಪು ಕಾಣಿಸ್ತಿರೋದನ್ನಂದರೆ ಉದ್ದಿನಕಾಳು, ಅದು ಅಷ್ಟೇ। ರಾಗಿ ಇದು ಹುರಿಯುವಾಗ ಸ್ವಲ್ಪ ಮಿಕ್ಸ್ ಆಗಿಬಿಟ್ಟಿದ್ದಾವಷ್ಟೇ, ಒಂದೇ ಹತ್ರ ಒಣಗಾಕಿದ್ವಲ್ಲ, ಹತ್ರ ಒಣಗಾಕಿರೋದ್ರಿಂದ ಹಾಕಿದೆ ರಾಗಿ ಸ್ವಲ್ಪ ಮತ್ತು ಕಾಳುಗಳು ಎಲ್ಲವನ್ನೂ ಹುರಿದಿದ್ದಾಗಿದೆ। ಈ ಕಡೆ ಕಾಳುಗಳು, ಈ ಕಡೆ ಗೋಧಿ, ಡೀಟೈಲಾಗಿ ತೋರಿಸ್ತಾ ಇದ್ದೀನಿ, ಜಾಸ್ತಿ ಅನಿಸ್ಬೋದು ವೀಡಿಯೋ, ಹೇಗೆ ಉರಿಬೇಕು ಹೇಗೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ। ಇದು ನೋಡಿ, ಆ ಉರಿದ ದಿನವೇ ಅಕ್ಕಿ, ಇದನ್ನು ತೊಳೆದು ಹಾರಾಕಿದ್ದೆ ಇದನ್ನೇ, ಹಾಗೆ ಒಂದು 2 ಅವರ್ ಒಂದು ಬಿಳಿ ಬಟ್ಟೆ ಮೇಲೆ ಹಾರಾಕಿ ಕಾಟನ್ ಬಟ್ಟೆ ಮೇಲೆ ಒಣಗಾಕಿದ್ದೆ ನಾನು, ಅದನ್ನು ಇವಾಗ ಹುರ್ಕೊಂಡೆ, ಒಂದು ಗ್ಲಾಸಷ್ಟು ಸಾಕದು। ಆಮೇಲೆ ಸಾಸಿವೆ ಸ್ವಲ್ಪ ಜೀರಿಗೆ ಎಲ್ಲ ಸ್ವಲ್ಪ ಜೀರ್ಣ ಆಗೋಕ್ಕೋಸ್ಕರ ಹಾಕೋದಂತ, ಸಾಸಿವೆ ಜೀರಿಗೆ ಎರಡೂ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ। ಅದು ಸ್ವಲ್ಪ ಸ್ಮೆಲ್ ಎಲ್ಲ ಹೋಗಿ ಸ್ವಲ್ಪ ಹುರಿದಿರೋ ಸ್ಮೆಲ್ ಬರೋವರೆಗೂ ನೋಡಿ, ಹೀಗೆ ಹುರಿದಿದ್ದಾಯಿತು। ಕಾಳುಗಳು ಮತ್ತು ಅದು ಇವಾಗ ಎರಡನ್ನು ಬ್ಯಾಗ್ ಹಾಕಿ ಮಿಲ್ ಮಾಡಿಸೋದು, ಸ್ವಲ್ಪ ಆದರೆ ನಾವೇ ಮಿಕ್ಸಿಲಿ ಮಾಡ್ಕೋಬೋದು। ಇದು ನನಗೆ 15 ಡೇಸ್ವರೆಗೂ ಬೇಕಾಗುತ್ತೆ, ಮಗುಗೆ 2 ಟೈಮು 3 ಟೈಮ್, ಒಂದೊಂದು ದಿನ 3 ಟೈಮು ತಿನ್ನಿಸ್ತೀನಿ, ಹಾಗಾಗಿ ಜಾಸ್ತಿ ಇರೋದ್ರಿಂದ ಮಿಲ್ಗೆ ಹಾಕಿಸ್ಕೊಬಂದರು। ಮಿಲ್ಲಿಗೆ ಹಾಕಿಸ್ಕೊಬಂದಾದ್ಮೇಲೆ ಅದು ಬಿಸಿಯೆಲ್ಲ ಆರೋಗ್ಬಿಟ್ಟ ಮೇಲೆ ನೋಡಿ, ಹೀಗೆ ಜರಡಿ ಇಟ್ಕೋಬೇಕು, ಆ ಧೂಳು ಮಿಷಿನ್ದು ಏನೇ ಇದ್ದರೂ ಮತ್ತು ದಪ್ಪ ತಪ್ಪದೆಲ್ಲ ಏನೇ ಇದ್ದರೂ ಸರಿ ಮಾಡುವಾಗ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ನೀಟಾಗಿ ಜರಡಿ ಇಟ್ಕೋತಾ ಇದ್ದೀನಿ। ಜರಡಿ ಇಟ್ಕೊಂಡದ್ದಾಗಿದೆ ನೋಡಿ, ಇಷ್ಟ ಆಗಿದೆ ಹಿಟ್ಟು, ಅದನ್ನೊಂದು ಬಾಕ್ಸ್ಗಾಕಿ ಎತ್ತಿಟ್ಕೊಳ್ತೀನಿ ನಾನು, ಈ ಥರ ಒಂದು ಬಾಕ್ಸ್ಗಾಕಿ ಎತ್ತಿಟ್ಕೋತಾ ಇದ್ದೀನಿ। ಇದು ನನಗೆ ಮಗುಗೆ 15 ಡೇಸು 20 ಡೇಸ್ ಹತ್ರವರೆಗೂ ಬರುತ್ತೆ, ಹಳ್ಳಿಯಲ್ಲಿ ಹೆಲ್ದಿಯಾಗಿ ಮಾಡುವಂಥ ರಾಗಿ ಸರಿಯನ್ನು ನಿಮ್ಮ ಜೊತೆ ತೋರಿಸ್ತಾ ಇರೋದು ನಾನು। ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಅವ್ರಿಗೆ ಹೇಗೆ ಮಗುಗೆ ಆರೋಗ್ಯ ಅನಿಸುತ್ತೆ ತಾಯಂದಿರು ಹಾಗೆ ಮಾಡಿ ಕೊಡ್ಬೋದು ಅಷ್ಟೇ।
ನಮ್ಮ ಮನೆಯಲ್ಲಿ ನಮ್ಮ ತಿನ್ಸಿರೋದು ನಮ್ಮ ಅಮ್ಮ ನನಗೆ ಹೇಳ್ಕೊಟ್ಟಿರೋದು ಅದನ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಇದು ಅಲ್ಲದೆ ಇನ್ನು ಅಕ್ಕಿ ಸರಿ, ಬರೀ ಅಕ್ಕಿ ಸರಿ, ತರಕಾರಿದು ಅದೆಲ್ಲನೂ ಕೊಡ್ತೀನಿ. ಇದನ್ನು ಫಸ್ಟು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಮುಂದೇನು ಅದೆಲ್ಲ ತೋರಿಸ್ತಾ ಹೋಗ್ತೀನಿ. ನೋಡಿ ಹಿಟ್ಟಾಯಿತು, ಹಿಟ್ಟು ಮುಚ್ಚಳ ಹಾಕ್ಬಿಟ್ಟು ಒಂದು ಕಡೆ ಎತ್ತಿಟ್ಕೊಬಿಡೋದು. ಇಷ್ಟಿಟ್ಟಾದ್ರೇ ನನ್ನ ಮಗುಗೆ ನಾನು ಹೇಳುವಾಗೆ 20 ಡೇಸ್ವರೆಗೂ ಆರಾಮಾಗುತ್ತೆ. 20 ಡೇಸ್ ಆದಮೇಲೂ ಮಿಕ್ಕಿದ್ರೆ ಏನು ಜಾಸ್ತಿ ಬಳ್ಸೋಕ್ಕೆ ಹೋಗ್ಬಿಡಿ, ಮತ್ತೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಳೆದಾಯ್ತ ಜಾಸ್ತಿ ಕೊಡಬಾರ್ದು. ಈಗ ಮಾಡೋದು ಹೇಗೆ ಅನ್ನೋ ತೋರಿಸೋಣ. ಇದು ಒಂದು ದೊಡ್ಡ ದಪ್ಪ ತಳ ಇರುವಂಥ ಪಾತ್ರೆಯನ್ನು ತೊಗೊಂಡಿದ್ದೀನಿ ಮಾಡೋಕ್ಕೆ. ಈ ಗ್ಲಾಸಲ್ಲಿ 2 ಗ್ಲಾಸ್ ನೀರು, ಇದು 1 ಟೈಮ್ಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 2 ಗ್ಲಾಸ್ ವಾಟರ್ ಹಾಕ್ಕೊಂಡು ವಾಟರನ್ನು ಬಿಸಿ ಮಾಡ್ಕೊಳ್ಳೋಣ. 1.5 ಗ್ಲಾಸ್ ಆದರೂ ಆಯಿತು, 1 ಗ್ಲಾಸು. ಮಗುಗೆ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದರೆ 1 ಗ್ಲಾಸ್ ನೀರಿಗೆ ಹಾಕಿ 1 ಸ್ಪೂನ್ ತೋರಿಸಿ ಮಾಡಿದ್ರೆ ಅಡ್ಜಸ್ಟ್ ಮಾಡ್ತಾ ಹೋಗಬೇಕು. ನನ್ನ ಮಗು ಆಲ್ರೆಡಿ 9 ಮಂತ್ಸ್ ಆಗಿರೋದ್ರಿಂದ ನಾನು ಇದಕ್ಕೆ 4-5 ಸಲ ಮಾಡಿ ತಿನ್ನಿಸ್ತಾ ಇರೋದ್ರಿಂದ ನಿಮಗೆ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ನೋಡಿ, 2 ಸ್ಪೂನ್ ಬೇಕಾಗುತ್ತೆ ನನ್ನ ಮಗಳಿಗೆ 1 ಟೈಮ್ಗೆ. ಈ ಹಿಟ್ಟು 2 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಈ ಬೌಲ್ಗೆ ಯಾಕೆ ಹಾಕೊಳ್ತಾ ಇದ್ದೀನಿ ಅಂದರೆ ಮೇಲೆ ಡೈರೆಕ್ಟಾಗಿ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ, ಅದು ಬಿಸಿನೀರು ಕಾಯೋ ಅಷ್ಟರಲ್ಲಿ. ನಾನು ಇದಕ್ಕೂ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದೆಲ್ಲ ಗಂಟುಗಳೆಲ್ಲ ಹೋಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹದಕ್ಕೆ ಮಾಡ್ಕೊಬೇಕು. ಇಷ್ಟಿದ್ರೆ ಸಾಕು, ಗಂಟೆಲ್ಲ ಹೋಗೋ ಥರ ಮಾಡಿಬಿಟ್ಟು ಇಟ್ಕೋಬೇಕು. ಆ ಕಡೆಯೂ ಬಿಸಿನೀರು ಕಾಯ್ತಾ ಇದೆ, ಬಿಸಿನೀರು ಚೆನ್ನಾಗಿ ಕಾಯ್ತಾ ಇದೆ. ಇವಾಗ ಅದನ್ನು ಹಾಕಬೇಕು. ನಾವೆಲ್ಲವನ್ನು ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ಜಾಸ್ತಿ ತೀರಾ ಮಗುಗೆ ಒತ್ತಿಸಿ ಅದು ಸ್ಮೆಲ್ ಬರೋ ಥರ ಬೇಯಿಸಬಾರ್ದು. ಸಣ್ಣ ಉರಿಯಲ್ಲಿ ನಿಧಾನಕ್ಕೇ ಬೇಯಿಸ್ಕೋಬೇಕು. ಅದು ಒತ್ತಿದ್ರೆ ಮಗುಗೆ ಚೆನ್ನಾಗಿ ಜೀರ್ಣ ಆಗೋದಿಲ್ಲ. ಹಾಗಾಗಿ ಒತ್ತಿಸ್ಬಾರ್ದು, ಪದೇ ಪದೇ ಇದೇ ಥರ ಕೈ ಆಡ್ತಾನೇ ಇರಬೇಕು. ಏನು ಒಂದು 7-8 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಇದು. ನೋಡಿ, ಹೀಗೆ ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕು. ಚೆನ್ನಾಗಿ ಎಲ್ಲವನ್ನು ಹುರಿದು ಹಾಕ್ಕೊಂಡಿರೋದ್ರಿಂದ ಬೇಗನೆ ಜೀರ್ಣನೂ ಆಗುತ್ತೆ, ಅದು ಮಗುಗೆ ಯಾವುದೇ ರೀತಿ ಹೊಟ್ಟೆ ನೋವು ಏನೂ ಬರೋದಿಲ್ಲ. ಹೀಗೆ ಚೆನ್ನಾಗಿ ಅದನ್ನು ಕೈ ಆಡ್ತಾನೆ ಇರಬೇಕು, ಅದರ ಆಗಿನ ಇಲ್ಲಾಂದರೆ ಸ್ವಲ್ಪ ಇರೋದ್ರಿಂದ ಬೇಗನೆ ಒತ್ತಿಬಿಡುತ್ತೆ. ಹಾಗಾಗಿ ಆಗೋಯ್ತು. ಇವಾಗ ಈ ಹದಕ್ಕಿದ್ರೆ ಸಾಕು ಹಿಟ್ಟು. ಮಗುಗೆ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಅದಕ್ಕೆ ಸ್ವಲ್ಪ ನಾನು ಈ 9 ಮಂತ್ಸಿಂದ ಬೆಣ್ಣೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ತುಪ್ಪ ಇದ್ದರೆ ಸ್ವಲ್ಪ ತುಪ್ಪ, ಬೆಣ್ಣೆ ಇದ್ದರೆ ಬೆಣ್ಣೆ. ನಮ್ಮ ಮನೆಯಲ್ಲೇ ಬೆಣ್ಣೆ ಕಡಿಯೋದ್ರಿಂದ ನಾವು ಹೀಗೆ ಮಾಡೋದು. ಹಾಗಾಗಿ ಬೆಣ್ಣೆ ಪ್ಯೂರು ನಮ್ಮ ಮನೆಯಲ್ಲಿ ನಾವೇ ಕೆನೆ ತೆಗೆದು ಮಾಡೋದ್ರಿಂದ ಬೆಣ್ಣೆನೇ ಹಾಕ್ತೀನಿ ನಾನು. ಹೀಗೆ ಅಲ್ಲೊಂದು ಇಲ್ಲೊಂದು ಗಂಟುಗಳಾಗುತ್ತೆ, ಅದರಲ್ಲಿ ಇಷ್ಟು ಕೇರಾಗಿ ಮಾಡೋದು ಒಂದೊಂದು ಆ ಗಂಟುಗಳು ತೆಗೆದುಬಿಟ್ಟು ಪಾಪುಗೆ ಕೊಡುವಂಥದ್ದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಮುಂದೆ ಇದೇ ಥರ ಪಾಪುವಿನ ರೆಸಿಪೀಸ್ ಬರ್ತಾ ಇರ್ತವೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.